श्री अयो यो सॉरी 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 ಏನ್ ಬಂದಿದ್ದು ಸಾರಿ ಮತ್ತೆ ಬಿಟ್ಟಿದೆ ತಗೋ ಹಾಲು ಥ್ಯಾಂಕ್ ಯು ಅತ್ತೆ ಹೇಳಿದ್ದಾರೆ ಇಬ್ರು ಶೇರ್ ಮಾಡ್ಕೊಂಡು ಕುಡಿಬೇಕಂತೆ ಆಮೇಲೆ ಕಲಾಕ ಹೇಳ ಕಳಿಸಿದ್ರು ಆಗಸ್ಟ್ ಬೇಗ ಗುಡ್ ನ್ಯೂಸ್ ಕೊಡಕ್ಕೆ ಹೇಳು ಅಂತ ಆದ್ರೆ ಇಲ್ಲಿ ಬಂದು ನೋಡಿದ್ರೆ ನಾನು ಅದನ್ನ ಹೇಳೋ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ ವರ್ಷ ತುಂಬೋದ್ರೊಳಗೆ ನಮ್ಮ ಮನೆಗೆ ಹೊಸ ಫ್ಯಾಮಿಲಿ ಮೆಂಬರ್ ಬರೋದಂತ ಗ್ಯಾರಂಟಿ ಅಲ್ವೇನು ಶ್ರೀ ಮಾಮ್ ನೀವು ಇಲ್ಲಿಂದ ಬೇಗ ಹೋದಷ್ಟು ಗುಡ್ ನ್ಯೂಸ್ ಕೊಡಬಹುದು ಸೋ ಪ್ಲೀಸ್ ಶ್ರೀ ತುಂಬಾ ಪೋಲಿ ಆಗಿದ್ಯಾ ನೀನು ಆಯ್ತು ಬಿಡಪ್ಪ ನಾನು ಹೋಗ್ತೀನಿ ಆಮೇಲೆ ಅಯ್ಯೋ ಮಾಮ್ ಪ್ಲೀಸ್ ಹೋಗಿ ಮಾಮ್ ಅಲ್ಲ ಶ್ರೀ ಅದು ಅದೇನೇ ಆಯ್ತು ಈಗಲಾರು ಚಿಲ್ಕ ಹಾಕೋ ಹಾ ಹಾಕೊಳ್ತಾ ಇರ್ತೀನಿ ಇವಾಗಂತೂ ಬೈ ಶ್ರೀ बस मुंदे हीगा मातड़ो निन चूरु नाचिकेने आगल्वेनो ना इब्रु गंड हेंडति अंदमेले नाचिके पड़ोदेन बंतु हीगा जानु निनगे गंड मगु इष्टनो हेण्णु मगु इष्टनो यावदो ओंद सरि हेगिद्रो ओंदल्ल एरडल्ल अर्ध डजन मक्कळु माड्कोबेकु नावीग अर्ध डजन अल्ल 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 अदर मेले ओंदु अंद्रे एळु जन मक्कळ हाँ नन आरु जन अम्मंदिरु आटाडिसोके अंत ओंदोंदु मगु ಅಲ್ಲಿಗೆ ಅರ್ಧ ಡಜನ್ ಆಯ್ತು ನಾವು ಇಬ್ರು ಆಟಾಡ್ಸಕ್ಕೆ ಒಂದು ಮಗು ಸೊ 6 ಪ್ಲಸ್ 1 7 ಹಾ ಅಷ್ಟು ಸಾಕಾ ಏ ಸಾಕ್ ಸಾಕಪ್ಪ ನಮ್ಮ ದೇಶದಲ್ಲಿ ಆಗಲೇ ಜನಸಂಖ್ಯೆ ಜಾಸ್ತಿ ಆಗಿದೆ ನಿಂಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಹೇಳು ನನಗೇನು ಅಬ್ಜೆಕ್ಷನ್ಸ್ ಇಲ್ಲ ಶ್ರೀ ನಿನ್ನ ಮನೆಯಿಂದ ಆಚೆ ಇದ್ದು ತುಂಬಾ ಪೋಲಿ ಆಗಿಬಿಟ್ಟಿದ್ಯಾ ಅದಲ್ಲಿ ಪೋಲಿತನ ಏನು ಬಂತು ಜಾನು ಬೇಕಿದ್ರೆ ಬಾ ಅಮ್ಮಂದಿರನ್ನ ಕೇಳೋಣ ಬಾಬಾ ನೀನ್ ತಾಯಿ ಆಗ್ತಿದ ಅಂತ ಗೊತ್ತಾದ ಮೇಲೆ ಯಾವುದೇ ಕಾರಣಕ್ಕೂ ಹೆರಿಗೆಗೆ ಅಂತ ನಾನು ನಿನ್ನ ತವರ ಮನೆ ಕಳಿಸಲ್ಲ ಶ್ರೀ ನನ್ನ ಫಸ್ಟ್ ಹೆರಿಗೆಗೆ ನಾನು ಅಮ್ಮನ ಮನೆಗೆ ಹೋಗಬೇಕು ಪ್ಲೀಸ್ ಜಾನು ನೀನ್ ಹೆರಿಗೆ ಅಂತ ನಿನ್ನ ತಾಯಿ ಮನೆಗೆ ಹೋದ್ರೆ ಅದು 4 ತಿಂಗಳು ಅಲ್ಲೇ ಇದ್ರೆ ಈ ಮಗುನ ಯಾರು ನೋಡ್ಕೊತಾರ ಹೇಳು ಪ್ಲೀಸ್ ಜಾನು ಹೋಗಬೇಡ ಬೇಕಾದ್ರೆ ನಿನ್ನ ತಾಯಿನ ಇಲ್ಲಿ ಕರೆಸ್ಬಿಡೋಣ ಅದೆಲ್ಲ ಆಗಲ್ಲ ನಾನು ಅಮ್ಮನ ಮನೆಗೆ ಹೋಗಬೇಕು ನನ್ನ ಮಾತು ಕೇಳು ಜಾನು ನೀನ್ ತಾಯಿ ಆಗ್ತಿದ ಅಂತ ಗೊತ್ತಾಗಿದ ಆ ಕ್ಷಣದಿಂದ ನನ್ನ ಬಯಕೆ ಸೀಮಂತ ಬಾಣಂತನ ಹೆರಿಗೆ ಎಲ್ಲಾ ಕ್ಷಣದಲ್ಲೂ ನಾನು ನಿನ್ನ ಜೊತೆಗೆ ಇರಬೇಕು ನಿನ್ನ ಕೋಪ ಬೇಸರ ಫ್ರಸ್ಟ್ರೇಷನ್ ಇರಿಟೇಷನ್ ಈ ಎಲ್ಲಾ ಟೈಮ್ ಅಲ್ಲೂ ನಾನು ನಿನ್ನ ಜೊತೆಗೆ ಇರಬೇಕು ಅಂತ ಆಸೆ ಪಡ್ತೀನಿ ಜಾನು ಸೋ ಪ್ಲೀಸ್ ತವರ ಮನೆಗೆ ಹೋಗಬೇಡ ಇಲ್ಲೇ ಇರು ಏನು ಗೊತ್ತಾ ನಾನು ಇದರ ಬಗ್ಗೆ ಆಲ್ರೆಡಿ ಅಮ್ಮನ ಜೊತೆ ಚರ್ಚೆ ಮಾಡಿದಾಗಿದೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಕೆಲವೊಂದು ಡೀಟೇಲ್ಸ್ ನ ಕಲೆಕ್ಟ್ ಮಾಡಿದ್ದೀನಿ ಇನ್ನ 2 ತಿಂಗಳು ಆದಮೇಲೆ ನೀನು ಹೇಳ್ತೀಯಾ ಶ್ರೀ ನನಗೆ ಯಾಕೋ ತಲೆ ಸುತ್ತು ಬರ್ತಾ ಇದೆ ಸುಸ್ತು ಆಗ್ತಿದೆ ಅಂತ ಹೇಳ್ತೀಯಾ ಆಮೇಲೆ ಮಾರ್ನಿಂಗ್ ಸಿಕ್ನೆಸ್ ಶುರು ಆಗುತ್ತೆ ಆಗ ಅಯ್ಯೋ ನನ್ನ ಜಾನೋಗೆ ಏನೋ ಸೀರಿಯಸ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಹೀಗ ನನ್ನನ್ನ ಎತ್ಕೊಂಡು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತೀಯಾ ಅಲ್ವಾ ಇಲ್ಲ ಅಪ್ಪ 6th ವೀಕ್ ಅಲ್ಲಿ ನಿಮ್ಮ ದೇಹದಲ್ಲಿ ಮನಸ್ಥಿತಿಯಲ್ಲಿ ಆಗೋ ಬದಲಾವಣೆಗಳು ಆಮೇಲೆ ನಿನ್ನನ್ನು ಯಾವ ತರ ನೋಡ್ಕೋಬೇಕು ಏನು ಊಟ ಕೊಡಬೇಕು ಏನು ಊಟ ಕೊಡಬಾರದು ಅಂತ ಎಲ್ಲದನ್ನು ಅಮ್ಮನ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ ಏನು ಗೊತ್ತಾ ನೀನು ಡಾಕ್ಟರ್ ಹತ್ರ ಹೋಗೋದೇ ಬೇಡ ನಾನೇ ರಿಪೋರ್ಟ್ ಕೊಟ್ಬಿಡ್ತೀನಿ ನಾನು ಎಲ್ಲಿ ಬಾಣಂತನಕ್ಕೆ ನನ್ನ ತವರ ಮನೆಗೆ ಹೋಗ್ಬಿಡ್ತೀನಿ ಅನ್ನೋ ಭಯಕ್ಕೆ ಇಷ್ಟೆಲ್ಲ ಬಿಲ್ಡ್ ಅಪ್ ಕೊಟ್ಟೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ಡೋಂಟ್ ವರಿ ನಾನು ಎಲ್ಲೂ ಹೋಗಲ್ಲ ನಾನು ಬಾಣಂತನಕ್ಕೂ ಹೋಗಲ್ಲ ಓಕೆ ಆದ್ರೆ ಒನ್ ಕಂಡೀಷನ್ ನಾನು ತಾಯಿ ಆಗ್ತೀನಿ ಅಂತ ಗೊತ್ತಾಗಿದ ಕ್ಷಣದಿಂದ ನೀನು ಎಷ್ಟು ಹೊತ್ತು ಮನೆಯಲ್ಲಿ ಇರ್ತೀಯೋ ನನ್ನ ಕಣ್ಣ ಮುಂದೆನೇ ಇರಬೇಕು ಓಕೆನಾ ಓಕೆ ಮೇಡಂ ಗುಡ್ ನಾನು ನಿನ್ನ ನೋಡ್ತಾ ಹಾಗೇ ಮೈ ಮರೆತು ಬಿಡ್ತೀನಿ ಹಾಗ ಸಡನ್ ಆಗಿ ಜೋರಾಗಿ ಕಿರ್ಚ್ಕೊಂಡು ಬಿಡ್ತೀನಿ ಯಾಕೆ ನಮ್ಮ ಮಗು ಹೋಟೆಲ್ ಕಿಕ್ ಹೊಡೆಯುತ್ತೆ ಅದಕ್ಕೆ ಓ ಆಮೇಲೆ ಆಮೇಲೆ ಹೆರಿಗೆ ಬಾಣಂತನ ಆಮೇಲೆ ನನಗೆ ವನವಾಸ ಶ್ರೀ ಆಗ ಬಿಡಿದೆ ಸಾಕು ಬಿಡಮ್ಮ ಜಗಳ ಗಂಟೆ ನಾನು ಜಗಳ ಗಂಟಿನಾ ಹೌದು ನಿನ್ನ ದೊಡ್ಡ ಜಗಳ ಗಂಟೆನೇ ದೇವರೇ ಹೆಣ್ಣಾದ್ರೂ ಹುಟ್ಲಿ ಗಂಡಾದ್ರೂ ಹುಟ್ಲಿ ಆದ್ರೆ ಇವಳು ಅಂತ ದೊಡ್ಡ ಜಗಳ ಗಂಟೆ ಮಾತ್ರ ಹುಟ್ಟೋದು ಬೇಡ ಅಪ್ಪ ಪ್ಲೀಸ್ ದೇವರೇ ಹೆಣ್ಣಾದ್ರೂ ಹುಟ್ಲಿ ಕಂಡಾದ್ರೂ ಹುಟ್ಲಿ ಆದ್ರೆ ಇವನ್ ತರ ಸೈಲೆಂಟ್ ಕಿಲ್ಲರ್ ಮಾತ್ರ ಬೇಡಪ್ಪ ಪ್ಲೀಸ್ ಆ ದೇವರು ನನ್ನ ಆಸನ ಇಡಿರ್ಸೋದು ದೇವರಿಗೆ ಹೆಣ್ಮಕ್ಳು ಅಂದ್ರೆ ಅನುಕಂಪ ಜಾಸ್ತಿ ಜಾನು ನಾವಿಬ್ರು ನಿಜವಾಗ್ಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ ದೇವ್ರು ನಮ್ಮ ಮೇಲೆ ಕೃಪೆ ತೋರಿಸಲಿಲ್ಲ ಅಂತಿದ್ರೆ ನಾವಿಬ್ರು ಇವತ್ತು ಒಂದಾಗ್ತಾನೆ ಇರಲಿಲ್ಲ ಥ್ಯಾಂಕ್ ಗಾಡ್
ಆ ದೇವರು ಸರಿಯಾದ ಟೈಮ್ಗೆ ಸರಿಯಾದ ಬುದ್ಧಿ ಕೊಟ್ಟ. ಎಷ್ಟು ದಿನ ನಿನ್ನ ಕಣ್ಣೀರಿಗೆ ನಾನು ಕಾರಣ ಆಗಿದೆ ಅದನ್ನು ನಾರಾಜು ನಮ್ಮಂದ್ರ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತೀನಿ ಜಾನು. ಇನ್ನು ಯಾವತ್ತೂ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಬರಬಾರ್ದು ಆ ರೀತಿ ನೋಡ್ಕೋತೀನಿ. ಐ ಪ್ರಾಮಿಸ್ ಯು ಅಸ್ರ. ಇನ್ಮೇಲಿಂದ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣನೂ ಸಂತೋಷದಿಂದ ಕಳೆಯೋಣ. ಏನಂತೀಯಾ?